ಈ ವಿಡಿಯೋದಲ್ಲಿ ನಾವು ಇಂದಿರಾ ಪಾಯಿಂಟ್ ಬಗ್ಗೆ ತಿಳಿಯೋಣ. ಇಂದಿರಾ ಪಾಯಿಂಟ್ ಭಾರತ ಗಣರಾಜ್ಯದ ಅತ್ಯಂತ ದಕ್ಷಿಣದ ತುದಿಯು ಆಗಿದೆ. ನಿಕೋಬಾರ್ ದ್ವೀಪದ ಅತ್ಯಂತ ದಕ್ಷಿಣಕ್ಕಿರುವ ಸ್ಥಳ. ದಿವಂಗತ ರಾಜೀವ್ ಗಾಂಧಿಯವರು ಈ ಸ್ಥಳಕ್ಕೆ ಭೇಟಿ ನೀಡಿ ಇಂದಿರಾ ಪಾಯಿಂಟ್ ಎಂದು ಮರುನಾಮಕರಣ ಮಾಡಿದರು. ಇದಕ್ಕೂ ಮುಂಚೆ ಇದನ್ನು ಪಿಗ್ಮೇಲಿಯನ್ ಪಾಯಿಂಟ್ ಎಂದು ಕರೆಯಲಾಗುತ್ತಿತ್ತು. ಇಂದಿರಾ ಪಾಯಿಂಟ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿರುವ ಗ್ರೇಟ್ ನಿಕೋಬಾರ್ ತೆಹಸಿಲ್ನ ಅಡಿಯಲ್ಲಿ ಬರುತ್ತದೆ. ಇಂದಿರಾ ಪಾಯಿಂಟ್ನಲ್ಲಿ ಲೈಟ್ ಹೌಸ್ ಇದ್ದು, ಭಾರತದ ಮೂಲಕ ಮಲೇಷ್ಯಾ ಮಲಾಕ್ಕಕ್ಕೆ ಪ್ರಯಾಣಿಸುವ ಹಡಗುಗಳಿಗೆ ಬೆಳಕು ಮತ್ತು ನಿರ್ದೇಶನವನ್ನು ಒದಗಿಸುತ್ತದೆ. ಈ ಭಾಗದಲ್ಲಿಯೇ ರಾಮಸೇತು ಇದೆ. ಇಲ್ಲಿಂದ ಶ್ರೀಲಂಕಾದ ತಲೈಮನ್ನಾರ್ ದ್ವೀಪಕ್ಕೆ ಇರುವ ಅಂತರ ಕೇವಲ 20 ಕಿಲೋಮೀಟರ್. 2004 ಡಿಸೆಂಬರ್ನಲ್ಲಿ ಸುನಾಮಿಯಿಂದಾಗಿ ಈ ಸ್ಥಳವೇ ಬದಲಾಯಿತು. ಇದರ ಎತ್ತರ 4.25 ಮೀಟರ್ಗಳಷ್ಟು ಕಡಿಮೆಯಾಯಿತು. 2011 ಜನಗಣತಿ ಪ್ರಕಾರ ಇಲ್ಲಿ ಕೇವಲ 4 ಕುಟುಂಬಗಳು ವಾಸಿಸುತ್ತವೆ. ಈ ಕುಟುಂಬಗಳ ಜನಸಂಖ್ಯೆ 27 ಹಾಗೂ ಇಲ್ಲಿನ ಸಾಕ್ಷರತೆ 85%. ಗಲಾತಿಯ ರಾಷ್ಟ್ರೀಯ ಉದ್ಯಾನವನವು ಇಲ್ಲಿ ಇದೆ. ಸಮುದ್ರದ ತೀರ ಸುಂದರವಾದ ಪ್ರಕೃತಿಯಿಂದ ಕೂಡಿದ್ದು ಲಕ್ಷಾಂತರ ಪ್ರವಾಸಿಗರನ್ನು ಇದು ಆಕರ್ಷಿಸುತ್ತಿದೆ.